ಎಲ್ಲರಿಗೂ ಏಜು ಆಲ್ರೌಂಡರ್ ಚಾನೆಲ್ಗೆ ಸ್ವಾಗತ. ಈಗ ನಮ್ಮ ರಾಷ್ಟ್ರ ಲಾಂಛನದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನ್ಯಾಷನಲ್ ಎಂಬ್ಲೆಮ್. ನಮ್ಮ ರಾಷ್ಟ್ರ ಲಾಂಛನವನ್ನೊಮ್ಮೆ ಗಮನಿಸಿ, ಇದು ಸಾರನಾಥದ ಅಶೋಕನ ಶಿಲಾಸ್ತಂಭದ ಬೋದಿಗೆಯ ರೂಪಾಂತರವಾಗಿದೆ. ಬೋದಿಗೆ ಅಂದರೆ ಮೇಲುಭಾಗ, ಮೇಲಿನ ಭಾಗದ ರೂಪಾಂತರವಾಗಿದೆ. ಬೋದಿಗೆಯಲ್ಲಿ ಸಿಂಹಗಳಿರುವುದರಿಂದ ಇದನ್ನು ಸಿಂಹ ಬೋದಿಗೆ ಎನ್ನುವರು. ಸಾರನಾಥನ ಸಿಂಹ ಬೋದಿಗೆಯು ನಮ್ಮ ರಾಷ್ಟ್ರ ಲಾಂಛನ ಅಥವಾ ಮುದ್ರೆ. ನಮ್ಮ ರಾಷ್ಟ್ರ ಲಾಂಛನ ಯಾವುದು ಅಂತಂದರೆ ಸಾರನಾಥನ ಸಿಂಹ ಬೋದಿಗೆ ಅಥವಾ ಮುದ್ರೆ. ಇದು ನಮ್ಮ ರಾಷ್ಟ್ರ ಲಾಂಛನ. ನೋಡಿ, ಮೂಲ ಶಿಲ್ಪಕೃತಿಯಲ್ಲಿ ನಾಲ್ಕು ಸಿಂಹಗಳು ನಾಲ್ಕು ದಿಕ್ಕುಗಳಿಗೆ ಮುಖ ಮಾಡಿ, ಒಂದಕ್ಕೊಂದು ಬೆನ್ನು ಮಾಡಿ, ಪೀಠವೊಂದರ ಮೇಲೆ ನಿಂತಿವೆ. ಪೀಠವು ಗುಂಡಾಗಿದೆ. ಅದರ ನಾಲ್ಕು ದಿಕ್ಕುಗಳಲ್ಲೂ ಒಂದೊಂದು ಚಕ್ರವಿದೆ. ಆ ಚಕ್ರಗಳ ನಡುವೆ ಆನೆ, ಗೂಳಿ, ಕುದುರೆ, ಸಿಂಹಗಳ ಚಿತ್ರಣವಿದೆ. ನೋಡಿ, ನಮಗೆ ಒಂದೇ ಭಾಗ ಕಾಣ್ತಾ ಇದೆ. ಮೂರು ಸಿಂಹಗಳ ಮುಖ ಕಾಣ್ತಾ ಇದ್ದಾವೆ, ನಾಲ್ಕನೆಯ ಸಿಂಹದ ಮುಖ ನಮಗೆ ಕಾಣೋದಿಲ್ಲ. ಈ ಮೂಲ ಶಿಲ್ಪಕೃತಿಯಲ್ಲಿ ನಾಲ್ಕು ಸಿಂಹಗಳು ನಾಲ್ಕು ದಿಕ್ಕುಗಳಿಗೆ ಮುಖ ಮಾಡಿ, ಒಂದಕ್ಕೊಂದು ಬೆನ್ನು ಮಾಡಿ, ಪೀಠವೊಂದರ ಮೇಲೆ ನಿಂತಿವೆ. ಪೀಠ ಏನಿದೆ ತೆಳಗಿನದು ಗುಂಡಾಗಿದೆ. ಅದರ ನಾಲ್ಕು ದಿಕ್ಕುಗಳಲ್ಲೂ ಒಂದೊಂದು ಚಕ್ರವಿದೆ. ಕೇವಲ ಈ ಮುಂದಿನ ಇದರ ಚಕ್ರ ಮಾತ್ರ ನಮಗೆ ಕಾಣಿಸ್ತಾ ಇದೆ, ಆದರೆ ನಾಲ್ಕು ದಿಕ್ಕುಗಳಲ್ಲೂ ಒಂದೇ ತೆರನಾಗಿ ಸೇಮ್ ಆಗಿ ಇದೆ. ಅದು ಒಂದೊಂದು ಚಕ್ರವಿದೆ. ಆ ಚಕ್ರಗಳ ನಡುವೆ ಆನೆ, ಗೂಳಿ, ಕುದುರೆ, ಸಿಂಹಗಳ ಚಿತ್ರಣವಿದೆ. ಪೀಠದಲ್ಲಿರುವ ಚಕ್ರವನ್ನು ಧರ್ಮಚಕ್ರವೆಂದು ಕರೆಯುತ್ತಾರೆ. ನಮ್ಮ ರಾಷ್ಟ್ರಧ್ವಜದ ಬಿಳಿಯ ಪಟ್ಟಿಯ ನಡುವೆ ಇದೇ ಚಕ್ರದ ಚಿಹ್ನೆ ಇದೆ. ನೋಡಿ, ರಾಷ್ಟ್ರ ಲಾಂಛನದಲ್ಲಿರುವ ನಾಲ್ಕು ಸಿಂಹಗಳು ಶಕ್ತಿ, ಧೈರ್ಯ, ಆತ್ಮವಿಶ್ವಾಸ ಮತ್ತು ಅಭಿಮಾನದ ಪ್ರತೀಕವಾಗಿವೆ. ಪಕ್ಕದ ಚಿತ್ರದಲ್ಲಿ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೀವು ನೋಡಬಹುದು. ರಾಷ್ಟ್ರ ಲಾಂಛನದ ಕೆಳಭಾಗದಲ್ಲಿ ಅಂದರೆ ಪೀಠದಲ್ಲಿ ಧರ್ಮಚಕ್ರದ ಪಕ್ಕಗಳಲ್ಲಿ ಅಂದರೆ ಸೈಡ್ನಲ್ಲಿ ಹೋರಿಯು ಅಂದರೆ ಗೂಳಿ ಅಂತ ಕೊಟ್ಟಿದ್ದಾರಲ್ಲ, ಅದು ಕಠಿಣ ಪರಿಶ್ರಮದ ಸಂಕೇತವಾಗಿದೆ. ಅಂದರೆ ಹಾರ್ಡ್ ವರ್ಕ್ ಅಂತೀವಲ್ಲ, ಅದರ ಸಂಕೇತ ಆಗಿದೆ. ಕುದುರೆಯು ಸ್ವಾಮಿನಿಷ್ಠೆ, ವೇಗ ಮತ್ತು ಶಕ್ತಿಯ ಪ್ರತೀಕವಾಗಿದೆ. ಲಾಯಲ್ಟಿ, ಸ್ಪೀಡ್ ಆ್ಯಂಡ್ ಎನರ್ಜಿ ಅಂತ ಕೊಟ್ಟಿದ್ದಾರೆ. ನೋಡಿ, ಭಾರತ ಸರ್ಕಾರವು ನೋಡಿ ನಮ್ಮ ರಾಷ್ಟ್ರ ಲಾಂಛನವನ್ನು 26 ಜನವರಿ 1950 ಅಂಗೀಕರಿಸಿತು. ಚಿತ್ರದಲ್ಲಿ ಮೂರೇ ಸಿಂಹಗಳು ಮಾತ್ರ ಕಾಣಿಸುತ್ತವೆ. ಪೀಠದ ಕೆಳಗೆ ದೇವನಾಗರಿ ಲಿಪಿಯಲ್ಲಿ ಬರೆದ ಸತ್ಯಮೇವ ಜಯತೆ, ಸತ್ಯವೊಂದೇ ಗೆಲ್ಲುತ್ತದೆ ಎಂಬ ಮುಂಡಕ ಉಪನಿಷತ್ತಿನ ವಾಕ್ಯವಿದೆ. ಸತ್ಯಮೇವ ಜಯತೆ ಅಂದರೆ ಸತ್ಯವೇ ಗೆಲ್ತದೆ ಎನ್ನುವಂಥ ಒಂದು ವಾಕ್ಯವಿದೆ. ಇದು ನಮ್ಮ ರಾಷ್ಟ್ರ ಲಾಂಛನ. ಇದೇ ರೀತಿ ವಿಡಿಯೋಗಳನ್ನು ನಮ್ಮ ಚಾನೆಲ್ನಲ್ಲಿ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ವಂದನೆಗಳು.